ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಲಿಂಗಾಯತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ। ಲಿಂಗಾಯತ ಸಮಾಜಕ್ಕೆ ಕಾಂಗ್ರೆಸ್ ದ್ರೋಹ ಮಾಡಿದೆ। ಕಾಂಗ್ರೆಸ್ ಮಾಡಿದಷ್ಟು ದ್ರೋಹ ಬೇರೆ ಯಾವ ಪಕ್ಷವೂ ಮಾಡಿಲ್ಲ। ಲಿಂಗಾಯತ ಸಿಎಂ ಭ್ರಷ್ಟ ಎಂದಂತ ಸಿದ್ದುಗೆ ಈಶ್ವರಪ್ಪ ಈ ರೀತಿಯಾಗಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ। ಯಾವುದೇ ಜಾತಿಯ ಅತಿಯಾದ ಓಲೈಕೆ ವಿರೋಧ ಸರಿಯಲ್ಲ। ಜಾತಿ ರಾಜಕಾರಣಕ್ಕೆ ರಾಜ್ಯದ ಜನತೆ ಮಣೆ ಹಾಕೋದಿಲ್ಲ। ಸಿದ್ದರಾಮಯ್ಯ ವರುಣಾಗಿಲ್ಲಿ ಆ ಬಳಿಕ ಸಿಎಂ ಆಗುವಂತ ಕನಸನ್ನ ಕಾಣಲಿ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ। ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ದ್ರೋಹ ಇನ್ಯಾರೂ ಮಾಡಿಲ್ಲ। ಲಿಂಗಾಯತ ಸಮಾಜವನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಡೆದು ಛಿದ್ರ ಛಿದ್ರ ಮಾಡಿದ್ರು। ಆ ಲಿಂಗಾಯತ ಸಮಾಜದ ಶಾಪದಿಂದನೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು, ಕಾಂಗ್ರೆಸ್ಸಿಗರು ಸರ್ಕಾರವನ್ನು ಕೂಡ ಕಳ್ಕೊಂಡ್ರು। ಈಗಲೂ ಕೂಡ ಲಿಂಗಾಯತರನ್ನ ಟೀಕೆ ಮಾಡುವಂತ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ। ನಾನು ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಜಾತಿನ ಯಾವುದೇ ಧರ್ಮವನ್ನು ಓಲೈಸೋದಲ್ಲ, ಟೀಕೆ ಮಾಡೋದು ಅಲ್ಲ। ಯಾರು ತಪ್ಪು ಮಾಡ್ತಾರೆ ಆ ತಪ್ಪಿಗೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸುತ್ತಾರೆ। ಈ ಬಾರಿನೂ ಕೂಡ ಸಿದ್ದರಾಮಯ್ಯನವರು ಮಾಡಿದಂತ ತಪ್ಪನ್ನು ಈ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಅನುಭವಿಸ್ತಾರೆ। ಈ ಒಂದು ವಿರೋಧ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಈ ಒಂದು ಚುನಾವಣೆಯಲ್ಲಿ ಆ ಜಾತಿ ರಾಜಕಾರಣವನ್ನು ಮುಂದುವರಿಸಿದ್ದಾರೆ। ಹಾಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಸರಿ ಉಳಿಯಲ್ಲ। ಚುನಾವಣಾ ಅಖಾಡದಲ್ಲಿ ಕಳೆದ ಎರಡು ವಾರದಿಂದ ಚರ್ಚೆಯಾಗ್ತಾ ಇದ್ದಂತ ವಿಷಯವೇ ಲಿಂಗಾಯತ ಸಿಎಂ ವಿಚಾರ, ಜೊತೆಗೆ ಬಿಜೆಪಿ ಲಿಂಗಾಯತ ನಾಯಕರನ್ನ ನಿರ್ಲಕ್ಷ್ಯ ಮಾಡುತ್ತಿದೆ ಅನ್ನುವಂತ ವಿಚಾರ। ಯಾವಾಗ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಗೆ ಸೇರ್ಪಡೆಯಾದ್ರು, ಕಾಂಗ್ರೆಸ್ ಗೆ ಪ್ರಬಲ ಅಸ್ತ್ರ ಒಂದು ಲಭ್ಯ ಆದ ಹಾಗಾಗಿತ್ತು। ಆದರೀಗ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊಟ್ಟಂತ ಒಂದು ಹೇಳಿಕೆಯಿಂದ ಚುನಾವಣಾ ರಣಕಣದಲ್ಲಿ ಆಗ್ತಾ ಇದ್ದಂತ ಚರ್ಚೆಯ ಗತಿಯೇ ಬದಲಾದ ಹಾಗೆ ಕಾಣಿಸ್ತಾ ಇದೆ। ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮುಂದೆ ಲಿಂಗಾಯತ ಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಈಗಲೇ ಲಿಂಗಾಯತ ಸಿಎಂ ಇದ್ದಾರಲ್ಲ, ಮಹಾನ್ ಭ್ರಷ್ಟರು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು। ಸದ್ಯ ಇದೊಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ। ಸಿದ್ದರಾಮಯ್ಯ ಅವರು ಲಿಂಗಾಯತರು ಮುಖ್ಯಮಂತ್ರಿಗಳು ಆಗಬಾರದು, ಲಿಂಗಾಯತ ಮುಖ್ಯಮಂತ್ರಿಗಳು ಭ್ರಷ್ಟರು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ। ಸಿದ್ದರಾಮಯ್ಯ ಅವರು ಲಿಂಗಾಯತ ವಿರೋಧಿ ಇದ್ದಾರೆ ಅನ್ನುವಂತ ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಬಿಜೆಪಿ ಪಾಳಿಯ ಮಾಡ್ತಾರೆ। ಒಬ್ಬರಾದ ಮೇಲೊಬ್ಬರಂತೆ ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬೀಳ್ತಿದ್ದಾರೆ। ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಬೆಳಗ್ಗೆ ರಿಯಾಕ್ಟ್ ಮಾಡಿದ್ರು, ಇದೇ ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು। ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಂದ ಇಂತಹ ಹೇಳಿಕೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು। ಈಗಾಗಲೇ ಸಿದ್ದರಾಮಯ್ಯ ಅವರು ತಾವು ಯಾವ ಕಾಂಟೆಕ್ಸ್ಟ್ ನಲ್ಲಿ ಆ ಹೇಳಿಕೆಯನ್ನ ಕೊಟ್ಟರು ಅನ್ನುವಂತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ। ಆದರೂ ಕೂಡ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಇದೊಂದು ಹೇಳಿಕೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ। ಕಾಂಗ್ರೆಸ್ಗೆ ಇನ್ನೇನು ಬಿಜೆಪಿಯ ವಿರುದ್ಧ ಪ್ರಬಲ ಅಸ್ತ್ರ ಲಭ್ಯ ಆಯಿತು ಅನ್ನುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಟ್ಟಿದೆ। ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।